ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೈಪೋಟಿಯ ಬಿರುಗಾಳಿ ದಶಕದಿಂದ ಮೈಕ್ರೋ ಬ್ಲಾಗಿಂಗ್ ಕ್ಷೇತ್ರವನ್ನ ಆಳ್ತಾ ಇರುವ ಟ್ವಿಟರ್ಗೆ ಸೆಡ್ಡು ಹೊಡೆಯೋದಕ್ಕೆ ಅಂತಾನೆ ಈಗ ಥ್ರೆಡ್ಸ್ ಬಂದಿದೆ ಫೇಸ್ಬುಕ್ ಒಡೆತನ ಹೊಂದಿರುವ ಮೆಟಾ ಕಂಪನಿಯ ಈ ಥ್ರೆಡ್ಸ್ ಟ್ವಿಟರ್ ನ ಕೊರಳನ್ನ ಬಿಗಿಯತ್ತ ಗೊತ್ತಿಲ್ಲ ಆದ್ರೆ ಉಚಿತ ಸೇವೆ ಅಂತ ಹೇಳಿಕೊಂಡೇ ಬಳಕೆದಾರರನ್ನ ಗಳಿಸುವ ಇಂತಹ ಕಂಪನಿಗಳು ಮಿಲಿಯನ್ ಗಟ್ಲೆ ಆದಾಯ ಗಳಿಸ್ತಿವೆ ಅನ್ನೋದು ನೀ ಕೂಡ ವಿಚಾರವೇನಲ್ಲ ಹೇಗೆ ಅವುಗಳ ಆದಾಯದ ಆಟ ನಡೆಯುತ್ತೆ ಅವು ಹೇಗೆ ಜನರನ್ನ ಯಾಮಾರಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದು ಹೋಗುವ ಬಳಕೆದಾರರ ವೈಯಕ್ತಿಕ ಮಾಹಿತಿಗಳೆಲ್ಲ ಈ ಕಂಪನಿಗಳ ಹೊಟ್ಟೆ ತುಂಬಿಸೋದಕ್ಕೆ ನೆರವಾಗ್ತಿರೋದು ಹೇಗೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮಾತೃ ಸಂಸ್ಥೆ ಮೆಟಾ ಈಗ ಟ್ವಿಟರ್ಗೆ ಪರ್ಯಾಯವಾಗಿ ಥ್ರೆಟ್ಸ್ ಅನ್ನು ಬಿಡುಗಡೆ ಮಾಡಿದೆ ಕಳೆದೊಂದು ದಶಕದಿಂದ ಟ್ವಿಟರ್ ಪ್ರಾಬಲ್ಯವಿರುವ ಮೈಕ್ರೋ ಬ್ಲಾಗಿಂಗ್ ಕ್ಷೇತ್ರವನ್ನ ಸ್ವಾಧೀನಪಡಿಸಿಕೊಳ್ಳುವ ಇರಾದಿಯೊಂದಿಗೆ ಥ್ರೆಟ್ಸ್ ಆಗಮನ ಆಗಿದೆ ಬಿಡುಗಡೆಯಾದ ಮೊದಲ ಏಳು ಗಂಟೆಯಲ್ಲೇ ಒಂದು ಕೋಟಿ ಬಳಕೆದಾರರು ಥ್ರೆಟ್ಸ್ ಸೇರಿದ್ದು ದೊಡ್ಡ ಸುದ್ದಿಯಾಯಿತು ವಾರದಲ್ಲಿ ಹತ್ತು ಕೋಟಿಗೂ ಹೆಚ್ಚು ಮಂದಿ ಥ್ರೆಟ್ಸ್ ಸೇರಿದ್ದಾರೆ ಇದು ಟ್ವಿಟರ್ ಗೆ ದೊಡ್ಡ ಹೊಡೆತ ಕೊಡತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಎಲಾನ್ ಮಸ್ಕ್ ಹುಚ್ಚಾಟಗಳಿಂದ ರೋಸಿ ಹೋಗಿರುವ ಟ್ವಿಟರ್ ಬಳಕೆದಾರರು ಥ್ರೆಡ್ಸ್ ನಲ್ಲಿ ನಿಜವಾದ ಪರ್ಯಾಯವನ್ನ ಕಾಣತೊಡಗಿದ್ದಾರೆ ಅನ್ನೋ ವಿಮರ್ಶೆಗಳೂ ಇವೆ ಹಾಗಾದ್ರೆ ಟ್ವಿಟರ್ಗಿಂತ ಥ್ರೆಟ್ಸ್ ಹೇಗೆ ಭಿನ್ನ ಥ್ರೆಟ್ಸ್ ಖಾತೆಯನ್ನ ತೆರಿಬೇಕಾದ್ರೆ ಇನ್ಸ್ಟಾಗ್ರಾಮ್ ಖಾತೆ ಬೇಕಾಗುತ್ತೆ ಥ್ರೆಟ್ಸ್ ಡೌನ್ಲೋಡ್ ಮಾಡಿದ ಕೂಡಲೇ ಇನ್ಸ್ಟಾದಿಂದ ಬಯೋ ಸೇರಿದಂತೆ ಫಾಲೋವರ್ಸ್ ಗಳನ್ನು ಇಲ್ಲಿ ಹೊಂದುವ ಆಯ್ಕೆಯನ್ನ ನೀಡಲಾಗುತ್ತೆ ಬಳಕೆದಾರರ ಒಪ್ಪಿಗೆ ಇದ್ರೆ ಇನ್ಸ್ಟಾ ಬಯೋ ಥ್ರೆಟ್ಸ್ ಪ್ರೊಫೈಲ್ ನಲ್ಲಿ ಬರುತ್ತೆ ಇನ್ಸ್ಟಾ ಸ್ನೇಹಿತರ ಪೈಕಿ ಥ್ರೆಟ್ಸ್ ಸೇರಿದವರನ್ನು ಇಲ್ಲಿನೂ ಫಾಲೋ ಮಾಡಬಹುದಾಗಿದೆ ಥ್ರೆಟ್ಸ್ ನಲ್ಲಿ ಎಲ್ಲಾ ಬಳಕೆದಾರರು ಐದು ನಿಮಿಷದ ವಿಡಿಯೋವನ್ನ ಪೋಸ್ಟ್ ಮಾಡಬಹುದು ಆದರೆ ನೀಲಿ ಬ್ಯಾಚ್ ಇಲ್ಲದ ಟ್ವಿಟರ್ ಬಳಕೆದಾರರು ಗರಿಷ್ಠ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಅವಧಿಯ ವಿಡಿಯೋ ಪೋಸ್ಟ್ ಮಾಡೋಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಥ್ರೆಡ್ಸ್ ನಲ್ಲಿ ಗರಿಷ್ಠ ಐನೂರು ಪದಗಳವರೆಗೆ ಬರೆದು ಪೋಸ್ಟ್ ಅನ್ನ ಮಾಡಬಹುದು ಟ್ವಿಟರ್ ನಲ್ಲಿ ಇನ್ನೂರ ಎಂಬತ್ತು ಪದಗಳಿಗೆ ಮಿತಿಯನ್ನ ಹೇರಲಾಗಿದೆ ಇನ್ಸ್ಟಾದಲ್ಲಿರುವ ಅಧಿಕೃತ ಖಾತೆಗಳಿಗೆ ನೀಲಿ ಬ್ಯಾಡ್ಜ್ ಇರುವಂತೆ ಇಲ್ಲೂ ಅದೇ ಖಾತೆಗಳಿಗೆ ನೀಲಿ ಬ್ಯಾಡ್ಜ್ ತಂತಾನೆ ಬರುತ್ತೆ ಟ್ವಿಟರ್ ನಲ್ಲಿ ನೀಲಿ ಟಿಕ್ ಮಾರ್ಕ್ ಬೇಕಾದ್ರೆ ದುಡ್ಡನ್ನ ಪಾವತಿ ಮಾಡ್ಬೇಕಾಗತ್ತೆ ಥ್ರೆಡ್ಸ್ ನಲ್ಲಿ ಪೋಸ್ಟ್ ಅನ್ನ ಡ್ರಾಫ್ಟ್ ರೂಪದಲ್ಲಿ ಮಾಡಿಟ್ಕೊಳ್ಳೋಕೆ ಅವಕಾಶ ಇಲ್ಲ ಟ್ವಿಟರ್ ನಲ್ಲಿ ಇದಕ್ಕೆ ಅವಕಾಶ ಇದೆ ಸದ್ಯಕ್ಕೆ ಥ್ರೆಡ್ಸ್ನಲ್ಲಿ ನಲ್ಲಿ ಯಾವುದೇ ಜಾಹೀರಾತುಗಳು ಇರೋದಿಲ್ಲ ವೆಬ್ ಮಾದರಿಯಲ್ಲಿ ಥ್ರೆಡ್ಸ್ ಸದ್ಯಕ್ಕೆ ಲಭ್ಯ ಇಲ್ಲ ಥ್ರೆಡ್ಸ್ ಗೆ ಒಮ್ಮೆ ಸೇರ್ಪಡೆಯಾದ್ರೆ ಖಾತೆಯನ್ನ ಡಿಲೀಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಥ್ರೆಡ್ಸ್ ಖಾತೆಯನ್ನ ಡಿಲೀಟ್ ಮಾಡಬೇಕು ಅಂತಾದ್ರೆ ಇನ್ಸ್ಟಾ ಖಾತೆಯನ್ನೇ ಡಿಲೀಟ್ ಮಾಡಬೇಕಾಗತ್ತೆ ಬಳಕೆದಾರರು ಯಾವಾಗ ಬೇಕಾದ್ರೂ ಥ್ರೆಡ್ಸ್ ಖಾತೆಯನ್ನ ನಿಷ್ಕ್ರಿಯ ಮಾಡಬಹುದು ಆದ್ರೆ ಇನ್ಸ್ಟಾದ ಖಾತೆ ಡಿಲೀಟ್ ಮಾಡಿದ್ರೆ ಮಾತ್ರ ಥ್ರೆಟ್ಸ್ ಖಾತೆಯನ್ನ ಶಾಶ್ವತವಾಗಿ ಡಿಲೀಟ್ ಮಾಡೋಕ್ಕೆ ಸಾಧ್ಯ ಅಂತ ಪ್ರೈವಸಿ ಪಾಲಿಸಿಯಲ್ಲಿ ಹೇಳಲಾಗಿದೆ ಥ್ರೆಟ್ಸ್ ಪ್ರೊಫೈಲ್ ಫೋಟೋದಲ್ಲಿ ಮೇಲ್ಭಾಗದಲ್ಲಿ ಇನ್ಸ್ಟಾ ಖಾತೆ ಕಾಣುತ್ತೆ ಇನ್ಸ್ಟಾ ಪ್ರೊಫೈಲ್ ಫೋಟೋದ ಕೆಳಭಾಗದಲ್ಲಿ ಥ್ರೆಟ್ಸ್ ಲಿಂಕ್ ಕಾಣುತ್ತೆ ಟ್ವಿಟರ್ ಗೆ ಪೈಪೋಟಿಯನ್ನ ಥ್ರೆಟ್ಸ್ ನೀಡುತ್ತಾ ಥ್ರೆಟ್ಸ್ ಹೊಂದಿರುವ ಮೊದಲ ಅನುಕೂಲ ಅಂದ್ರೆ ಅದು ಇನ್ಸ್ಟಾಗ್ರಾಮ್ ನೊಂದಿಗೆ ಬೆಸದಿರೋದು ಈಗಾಗಲೇ ಇನ್ಸ್ಟಾ ಬಳಕೆದಾರರಾಗಿರೋರು ನೇರವಾಗಿ ಥ್ರೆಟ್ಸ್ ಅನ್ನ ಸೇರ್ಕೊಳ್ಳೋಕೆ ಅವಕಾಶ ಇದೆ ಹಾಗಾಗಿನೇ ಗಾಗಿ ಮೆಟಾ ಸಂಭಾವ್ಯ ಎರಡು ಪಾಯಿಂಟ್ ಮೂರು ಐದು ಬಿಲಿಯನ್ ಬಳಕೆದಾರರನ್ನ ಹೊಂದಿದೆ ಅಂತ ಪರಿಣಿತರು ಹೇಳ್ತಾ ಇರೋದು ಇನ್ಸ್ಟಾಗ್ರಾಮ್ ಖಾತೆ ಹೊಂದಿರೋರಿಗೆ ಪ್ರತ್ಯೇಕ ಖಾತೆಯ ಅಗತ್ಯ ಇಲ್ಲ ಥ್ರೆಟ್ಸ್ ಅನ್ನ ಡೌನ್ಲೋಡ್ ಮಾಡಿ ತೆರೆದ ತಕ್ಷಣ ಅದು ಸ್ವಯಂಚಾಲಿತವಾಗಿ ಲಾಗಿನ್ ಮಾಡೋಕೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನೇ ತೋರಿಸುತ್ತೆ ಫೋನ್ ನಲ್ಲಿ ಇನ್ಸ್ಟಾಗ್ರಾಮ್ ಹೊಂದಿರೋರಿಗೆ ಮತ್ತು ಲಾಗಿನ್ ಆಗಿರೋರಿಗೆ ಯಾವುದೇ ಪಾಸ್ವರ್ಡ್ ಕೂಡ ಬೇಕಿರೋದಿಲ್ಲ ಇನ್ನು ಹೊಸ ಫೀಚರ್ ಗಳಿಗಿಂತ ಹೆಚ್ಚಾಗಿ ಇತರ ಜನರೊಂದಿಗೆ ಸಂಪರ್ಕ ಸಾಧಿಸೋಕೆ ಜನರು ಸಾಮಾಜಿಕ ಮಾಧ್ಯಮವನ್ನ ಸೇರೋ ಥ್ರೆಟ್ಸ್ ಅತಿ ವೇಗದಲ್ಲಿ ಬಳಕೆದಾರರನ್ನ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಥ್ರೆಟ್ಸ್ ಎಂಟ್ರಿ ಬಳಿಕ ಟ್ವಿಟರ್ ಮತ್ತು ಎಲಾನ್ ಮಸ್ ಪಾಲಿಗೆ ಕೆಟ್ಟ ದಿನಗಳು ಆರಂಭ ಆಗಿತ್ತು ಮೈಕ್ರೋ ಬ್ಲಾಗಿಂಗ್ ಸೈಟ್ ನ ದಟ್ಟಣೆ ತೀವ್ರವಾಗಿ ಕುಸಿತ ಕಂಡಿದೆ ಕ್ಲೌಡ್ ಫ್ಲೇ ಸಿಇಒ ಡಿ ಎಸ್ ಡೇಟಾದೊಂದಿಗೆ ಗ್ರಾಫ್ ಒಂದನ್ನ ಥ್ರೆಡ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಇದರ ಪ್ರಕಾರ ಟ್ವಿಟರ್ ಬಳಕೆ ಇಳಿಕೆಯಾಗಿದೆ ಜುಲೈ ಆರಂಭದಿಂದ ಟ್ವಿಟರ್ ನ ಬಳಕೆದಾರರ ದಟ್ಟಣೆ ಕಡಿಮೆ ಆಗ್ತಾ ಇದೆ ಕಳೆದ ವಾರದಲ್ಲಿ ಟ್ವಿಟರ್ ನ ದಟ್ಟಣೆ ಕಳೆದ ಆರು ತಿಂಗಳುಗಳ ಕನಿಷ್ಠ ಮಟ್ಟವನ್ನ ಮುಟ್ಟಿತ್ತು ಭಾರತದಲ್ಲಿ ಇನ್ಸ್ಟಾ ಬಳಕೆದಾರರೇ ಹೆಚ್ಚು ಸಹಜವಾಗಿನೇ ಥ್ರೆಡ್ಸ್ಗೆ ಹೋಗುವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಸೆನ್ಸಾರ್ ಟವರ್ ವರದಿ ಪ್ರಕಾರ ವಿಶ್ವದಲ್ಲೇ ಭಾರತೀಯರು ಅತಿ ಹೆಚ್ಚು ಥ್ರೆಟ್ಸ್ ಅನ್ನ ಡೌನ್ಲೋಡ್ ಮಾಡಿದ್ದಾರೆ ಮೊದಲ ದಿನದ ಹೆಚ್ಚಿನ ಡೌನ್ಲೋಡ್ಗಳು ಭಾರತದಿಂದಲೇ ಆಗಿದ್ವು ಅಂತ ಡೇಟಾ ತೋರಿಸ್ತಾ ಇದೆ ಒಟ್ಟು ಡೌನ್ಲೋಡ್ಗಳಲ್ಲಿ ಭಾರತದಿಂದ ಸುಮಾರು ಶೇಕಡಾ ಇಪ್ಪತ್ತೆರಡರಷ್ಟಾದ್ರೆ ಬ್ರಿಟನ್ನಿಂದ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಬ್ರೆಜಿಲ್ ಮತ್ತು ಅಮೆರಿಕದಿಂದ ಕ್ರಮವಾಗಿ ಶೇಕಡ ಹದಿನಾರು ಮತ್ತು ಶೇಕಡ ಹದಿನಾಲ್ಕರಷ್ಟು ಡೌನ್ಲೋಡ್ ಆಗಿದೆ ಇವೆಲ್ಲದರ ನಡುವೆ ಹುಚ್ಚಾಟ ಅನ್ನುವಂತೆ ಎಲಾನ್ ಮಸ್ಕ್ ಟ್ವಿಟರ್ ಬಳಕೆದಾರರು ಒಂದು ದಿನದಲ್ಲಿ ಓದಬಹುದಾದ ಟ್ವೀಟ್ಗಳ ಸಂಖ್ಯೆಯ ಮೇಲೆ ಮಿತಿಯನ್ನ ಹೇರಲಾಗಿರುವುದು ಕೂಡ ಟ್ವಿಟರ್ಗೆ ಹಿನ್ನಡೆಯಾಗೋಕೆ ಕಾರಣ ಮೆಟಾ ಕೇವಲ ರೆಡಿಮೇಡ್ ಬಳಕೆದಾರರನ್ನ ಮಾತ್ರ ನೆಚ್ಚಿಕೊಂಡಿಲ್ಲ ಅದು ತನ್ನ ಜಾಹೀರಾತುದಾರರ ದೊಡ್ಡ ಬೇಸನ್ನೇ ಹೊಂದಿದೆ ಹೆಚ್ಚಿನ ಜಾಹೀರಾತುದಾರರು ಟ್ವಿಟರ್ನಿಂದ ದೂರವಾಗ್ತಿರೋದ್ರ ಲಾಭವೂ ಗೆ ಆಗಲಿದೆ ವರದಿಗಳ ಪ್ರಕಾರ ಟ್ವಿಟರ್ನ ಅಮೆರಿಕ ಜಾಹೀರಾತು ಆದಾಯ ಈ ವರ್ಷದ ಏಪ್ರಿಲ್ ಮೇನಲ್ಲಿ ಐದು ವಾರಗಳ ಅವಧಿಯಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಕುಸಿದಿದೆ ಜಾಗತಿಕ ಡಿಜಿಟಲ್ ಜಾಹೀರಾತು ಮಾರುಕಟ್ಟೆಯ ಬಹುದೊಡ್ಡ ಭಾಗವನ್ನ ನಿಯಂತ್ರಣ ಮಾಡುವ ಮೆಟಾ ಥ್ರೆಟ್ಸ್ ಗಳಿಗೆಗಾಗಿ ಹೆಚ್ಚು ಕಷ್ಟಪಡುವ ಅಗತ್ಯವಿಲ್ಲ ಡಾಟ್ ಮೀಡಿಯಾ ಸಿಇಒ ಶುಭಂ ಸಿಂಗಾಲ್ ಹೇಳೋ ಪ್ರಕಾರ ಟ್ವಿಟರ್ನ ಪರಿಚಿತ ಸ್ವರೂಪದೊಂದಿಗೆ ಇನ್ಸ್ಟಾಗ್ರಾಂನ ಅತ್ಯುತ್ತಮ ವೈಶಿಷ್ಟ್ಯಗಳನ್ನ ಸಂಯೋಜನೆ ಮಾಡ್ತಿರೋದ್ರಿಂದ ಥ್ರೆಟ್ಸ್ ಗಮನಾರ್ಹ ಪರ್ಯಾಯ ಅಂತ ಅನಿಸ್ತಾ ಇದೆ ಗಮನಾರ್ಹ ಸಂಖ್ಯೆಯ ಬಳಕೆದಾರರನ್ನ ಆಕರ್ಷಿಸುವ ಸಾಮರ್ಥ್ಯ ಹೊಂದಿದೆ ಆದ್ರೆ ಇದು ನಿಜವಾಗಿಯೂ ಟ್ವಿಟರ್ ಗೆ ಹೊಡೆತವನ್ನ ಕೊಡುತ್ತಾ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡಬೇಕಿದೆ ನೋ ಫಿಲ್ಟರ್ ಗ್ರೂಪ್ ಸಿ ಎಂ ಮತ್ತು ಪಾಲುದಾರ ಹಿತಾರ್ಥ ದಾಡಿಯ ಪ್ರಕಾರ ಟ್ವಿಟರ್ ಪ್ರಸ್ತುತ ಹೊಂದಿರುವ ಬಳಕೆದಾರರನ್ನ ಕಳೆದುಕೊಳ್ತಾ ಇಲ್ಲ ಬದಲಿಗೆ ಥ್ರೆಟ್ಸ್ ಹೊಸ ಬಳಕೆದಾರರನ್ನ ಆಕರ್ಷಿಸ್ತಾ ಇದೆ ಜನರು ತಮ್ಮ ಟ್ವಿಟರ್ ಖಾತೆಗಳನ್ನ ನಿಷ್ಕ್ರಿಯ ಮಾಡದೆ ಇನ್ನೂ ಅದರೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾಗಿರುವ ಸಂಗತಿ ಥಿಂಕ್ ಇನ್ ವರ್ಡ್ಸ್ ಕಮ್ಯುನಿಕೇಶನ್ಸ್ ಸಂಸ್ಥಾಪಕ ಭಾವಿಕ್ ಮೆಹತಾ ಪ್ರಕಾರ ಮೆಟಾ ಬಳಕೆದಾರರ ಸಂಖ್ಯೆ ಟ್ವಿಟರ್ ನಾಲ್ಕು ಪಟ್ಟು ಹೆಚ್ಚಿರೋದ್ರಿಂದ ಅದು ಇಲ್ಲಿ ಮೇಲುಗೈ ಸಾಧಿಸಬಹುದು ಥ್ರೆಟ್ಸ್ ಟ್ವಿಟರ್ನ ಕಾಪಿ ಪೇಸ್ಟ್ ಆವೃತ್ತಿಯನ್ನು ಟೀಕೆ ಇದ್ರೂ ಮೆಟಾ ಮೊದಲಿಂದಲೂ ಪ್ರತಿಸ್ಪರ್ಧಿ ಅಪ್ಲಿಕೇಶನ್ಗಳ ವೈಶಿಷ್ಟ್ಯಗಳನ್ನ ಬಳಕೆ ಮಾಡಿಕೊಂಡೇ ಅವುಗಳನ್ನ ಜನಪ್ರಿಯ ಮಾಡುವ ಕೌಶಲ್ಯ ಹೊಂದಿದೆ ಆದ್ರೂ ಮೆಟಾ ವಿಚಾರದಲ್ಲಿ ಕೆಲವು ದೋಷಣೆಗಳು ಇದೆ ಅದು ತನ್ನ ಬಳಕೆದಾರರ ಸುರಕ್ಷತೆ ಮತ್ತು ಗೌಪ್ಯತೆಯನ್ನ ಖಾತ್ರಿಪಡಿಸುವಲ್ಲಿ ಉತ್ತಮ ರೆಕಾರ್ಡ್ಸ್ ಹೊಂದಿಲ್ಲ ವಾಟ್ಸ್ಆಪ್ ಸೇರಿದಂತೆ ಬೃಹತ್ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಪೋರ್ಟ್ ಪೋಲಿಯೋವನ್ನ ಥ್ರೆಟ್ಸ್ ಸೇರಲಿದ್ದು ಅಲ್ಲಿಂದ ಅದು ಜಾಹೀರಾತು ಮತ್ತು ವಿಷಯದ ನಿಖರವಾದ ಗುರಿಗಾಗಿ ಸಾವಿರಾರು ಕೋಟಿ ಜನರ ವರ್ತನೆಯ ಡೇಟಾವನ್ನ ಸಂಗ್ರಹ ಮಾಡುತ್ತೆ ಈ ವಿಚಾರದಲ್ಲಿ ಅದು ಈಗಾಗಲೇ ವಿವಾದಕ್ಕೆ ಒಳಗಾಗಿರುವ ಸಂದರ್ಭಗಳು ಇರೋದ್ರಿಂದ ಅನೇಕ ದೇಶಗಳಲ್ಲಿ ತೊಡಕಾಗಬಹುದು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಈ ವರ್ಷ ಮೇ ತಿಂಗಳಲ್ಲಿ ಐರ್ಲೆಂಡ್ ನ ಡೇಟಾ ಪ್ರೊಡಕ್ಷನ್ ಕಮಿಷನ್ ಬಳಕೆದಾರರ ಮಾಹಿತಿಯನ್ನ ದುರ್ಬಳಕೆ ಮಾಡಿದ್ದಕ್ಕಾಗಿ ಫೇಸ್ಬುಕ್ ಮಾಲೀಕ ಸಂಸ್ಥೆ ಮೆಟಾಗೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ದಂಡವನ್ನು ವಿಧಿಸಿತ್ತು ಫೇಸ್ಬುಕ್ ಅಂದ್ರೆ ಮೆಟಾ ಎಕ್ಸ್ಕಾರ್ಪ್ ಟ್ವಿಟರ್ ಇವೆಲ್ಲವೂ ಬಳಕೆದಾರರಿಂದ ಹೇಗೆ ಹಣವನ್ನ ಗಳಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಎರಡ್ ಸಾವಿರದ ಏಳರಲ್ಲಿ ಕಂಪನಿಯ ಸಿಒಗಾಗಿ ಹುಡುಕಿದ್ದು ಎಂಜಿನಿಯರ್ ಆಗಲಿ ಅಥವಾ ತಂತ್ರಜ್ಞನ್ನಾಗಲಿ ಆಗಲಿ ಅಲ್ಲ ಬದಲಾಗಿ ಜಾಹಿರಾತು ಮಾರಾಟದಲ್ಲಿ ಹಿನ್ನೆಲೆ ಹೊಂದಿದ್ದ ಶರಿಲ್ ಸ್ಯಾಂಡ್ಬರ್ಗ್ ಅವರನ್ನ ಅವರು ಗೂಗಲ್ ನಲ್ಲಿ ಉಪಾಧ್ಯಕ್ಷರಾಗಿ ಜಾಹೀರಾತು ಮಾರಾಟದಲ್ಲಿ ಆರೂವರೆ ವರ್ಷಗಳ ಅನುಭವ ಹೊಂದಿದ್ರು ಇದು ಮಾರ್ಕೆಟಿಂಗ್ಗೆ ಸೋಷಿಯಲ್ ಮೀಡಿಯಾ ಕಂಪನಿಗಳು ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆಯಷ್ಟೇ ಜಾಹೀರಾತುಗಳೇ ಸೋಷಿಯಲ್ ಮೀಡಿಯಾ ಕಂಪನಿಗಳ ಪ್ರಮುಖ ಆದಾಯ ಮೂಲ ದಿಗ್ಭ್ರಮೆಗೊಳಿಸುವಷ್ಟು ಸಂಖ್ಯೆಯ ಜನ ಪ್ರತಿದಿನ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾರೆ ಬಳಕೆದಾರರಿಗೆ ಉಚಿತವಾಗಿಯೇ ಸೇವೆ ನೀಡುವ ಕಂಪನಿಗಳು ನೂರಾರು ಕೋಟಿ ಸಂಖ್ಯೆಯಲ್ಲಿರುವ ಬಳಕೆದಾರರ ಕಾರಣದಿಂದ ಆಕರ್ಷಿಸುವ ಜಾಹೀರಾತುಗಳೇ ಅವುಗಳಿಗೆ ಆದಾಯ ತರತ್ತೆ ನೂರಾರು ಕೋಟಿ ಮಾಸಿಕ ಸಕ್ರಿಯ ಬಳಕೆದಾರರ ಆಧಾರದಲ್ಲಿ ಪ್ರತಿ ಬಳಕೆದಾರರ ಸರಾಸರಿ ಆದಾಯ ಲೆಕ್ಕ ಹಾಕಲಾಗತ್ತೆ ಗ್ರಾಹಕರನ್ನ ತಲುಪೋಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಬಳಸುವ ಜಾಹೀರಾತುದಾರರಿಂದ ಕಂಪನಿಯು ಗಳಿಸಿದ ಲಾಭದ ಮೂಲಕ ಆ ಕಂಪನಿಯ ಎ ಆರ್ ಪಿ ಯು ಅನ್ನ ಅಂದಾಜು ಮಾಡಲಾಗುತ್ತೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ದುಡ್ಡನ್ನ ಪಾವತಿ ಮಾಡೋದಿಲ್ಲ ಆದ್ರೆ ಇಲ್ಲಿ ಬಳಕೆದಾರರೇ ಪ್ರಾಡಕ್ಟ್ ಆಗಿರ್ತಾರೆ ಇಲ್ಲಿ ನಿಜವಾದ ವಹಿವಾಟು ಅಂದ್ರೆ ಬಳಕೆದಾರರು ಪಡೆಯುವ ಖುಷಿಯಲ್ಲ ಬದಲಿಗೆ ಬಳಕೆದಾರರ ಕಣ್ಣುಗಳನ್ನೇ ಕಂಪನಿ ತನ್ನ ಜಾಹೀರಾತುದಾರರಿಗೆ ಬಾಡಿಗೆಗೆ ನೀಡಿದ ಹಾಗೆ ಬಳಸಿದಷ್ಟೂ ಹೊತ್ತು ತಮ್ಮ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಸ್ಕ್ರೀನ್ನಲ್ಲಿ ಸಾಮಾಜಿಕ ಮಾಧ್ಯಮಕ್ಕೆ ಬಳಕೆದಾರರು ಅಂಟಿಕೊಂಡಿರುವಷ್ಟು ಹೊತ್ತು ವಹಿವಾಟಿನದ್ದೇ ಆಟ ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಮೆಟಾದ ಎ ಆರ್ ಪಿಯು ಮೂವತ್ತೊಂಬತ್ತು ಪಾಯಿಂಟ್ ಆರು ಮೂರು ಡಾಲರ್ ಆಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದರ ಆರಂಭಿಕ ಸಾರ್ವಜನಿಕ ಕೊಡುಗೆಯಿಂದ ಮೆಟಾದ ಸ್ಟಾಕ್ ಬೆಲೆ ಪ್ರತಿ ಷೇರಿಗೆ ಸುಮಾರು ಮೂವತ್ತೆಂಟು ಡಾಲರ್ ಇದ್ದಿದ್ದು ಈ ವರ್ಷದ ಏಪ್ರಿಲ್ಗೆ ಪ್ರತಿ ಷೇರಿಗೆ ಇನ್ನೂರ ಹದಿನೆಂಟು ಪಾಯಿಂಟ್ ಎಂಟು ಆರು ಡಾಲರ್ ಆಗಿದೆ ಅಂದ್ರೆ ಸುಮಾರು ಶೇಕಡಾ ಆರ್ನೂರಷ್ಟು ಜಿಗಿತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೆಟಾದ ಜಾಹೀರಾತು ಆದಾಯ ಸುಮಾರು ನೂರ ಹದಿನಾಲ್ಕು ಬಿಲಿಯನ್ ಡಾಲರ್ ಆಗಿತ್ತು ಆದಾಗ್ಯೂ ಕೇವಲ ಜಾಹೀರಾತಿನ ಆಚೆಗೂ ಇರುವ ಹೊಸ ಸಾಧ್ಯತೆಗಳನ್ನ ಕಂಪನಿಗಳು ಹುಡುಕ್ತಿವೆ ಮಾರ್ಕ್ ಜುಕರ್ಬರ್ಗ್ ಮೆಟಾದಲ್ಲಿ ಹೊಸ ಕಾರ್ಪೊರೇಟ್ ತಂತ್ರವನ್ನ ಪ್ರಾರಂಭಿಸಿ ಮೆಟಾವರ್ಸ್ ಅಂತ ಅದನ್ನ ಕರೆದಿದ್ದಾರೆ ಮೆಟಾವರ್ಸ್ ಅನ್ನೋದು ಸಾಮಾಜಿಕ ಮಾಧ್ಯಮ ಆನ್ಲೈನ್ ಗೇಮಿಂಗ್ ಅಗ್ಮೆಂಟೆಡ್ ರಿಯಾಲಿಟಿ ಅಂಶಗಳ ಸಂಯೋಜನೆಯ ಡಿಜಿಟಲ್ ರಿಯಾಲಿಟಿ ಆಗಿದೆ ಇದು ಕಂಪನಿಗೆ ಫಲ ನೀಡತ್ತಾ ಅಂತ ನಾವು ನೋಡಬೇಕಾಗಿದೆ ಇತರ ಸಾಮಾಜಿಕ ಮಾಧ್ಯಮ ಕಂಪನಿಗಳು ತಮ್ಮ ಆದಾಯವನ್ನ ಹೆಚ್ಚಿಸೋಕೆ ಹೊಸ ಮಾರ್ಗಗಳನ್ನ ಅನ್ವೇಷಣೆ ಮಾಡ್ತಿವೆ ಎಲಾನ್ ಮಸ್ಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವಿಟರ್ ಅನ್ನ ಖರೀದಿ ಮಾಡಿದ ನಂತರ ಸೈಟ್ನ ನೀಲಿ ಚೆಕ್ ಮಾರ್ಕ್ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಅದಕ್ಕೆ ಹಣ ಪಾವತಿ ಮಾಡೋದನ್ನ ನಿಗದಿ ಮಾಡಿದ್ರು ಬಳಕೆದಾರರ ಪೋಸ್ಟ್ ಮೂಲಕ ಮೆಟ ನೇರವಾಗಿ ಹಣ ಗಳಿಸೋದಿಲ್ಲ ಕಂಪೆನಿಗಳು ಅಥವಾ ವ್ಯಕ್ತಿಗಳು ನೀಡುವ ಜಾಹೀರಾತುಗಳ ಮೂಲಕ ಮಾತ್ರ ಅದು ಹಣ ಗಳಿಕೆ ಮಾಡತ್ತೆ ಹೀಗೆ ಜಾಹೀರಾತುಗಳು ಮತ್ತು ಟ್ವಿಟರ್ನಂತಹ ಕೆಲವು ಪ್ಲಾಟ್ಫಾರ್ಮ್ಗಳು ಚಂದಾದಾರಿಕೆ ಸೇವೆಗಳಂತಹ ಇತರ ಮಾರ್ಗಗಳ ಮೂಲಕ ಆದಾಯ ಗಳಿಸತ್ತೆ ಸೋಷಿಯಲ್ ಮೀಡಿಯಾ ಬಳಸುವಾಗ ನಮ್ಮ ವೈಯಕ್ತಿಕ ಡಾಟಾಗಳನ್ನ ಅವು ಬಳಸಿಕೊಳ್ಳುವ ವಿಚಾರದಲ್ಲಿ ಒಂದು ನಿಗೂಢ ನಡೆಯಂತೂ ಇದ್ದೇ ಇದೆ ಮೆಟಾ ಮತ್ತು ಟ್ವಿಟರ್ನಂತಹ ನಂತಹ ಪ್ರಮುಖ ಕಂಪೆನಿಗಳು ಎಗ್ಗಿಲ್ಲದೆ ನಮ್ಮ ಖಾತೆಗಳಿಂದ ಡೇಟಾ ಮತ್ತು ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹ ಮಾಡುತ್ತೆ ಆದ್ರೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪಲ್ ಯಾವ ರೀತಿಯ ಮಾಹಿತಿಯನ್ನ ಸಂಗ್ರಹಿಸಲಾಗತ್ತೆ ಅನ್ನೋದನ್ನ ನಿಖರವಾಗಿ ಪಟ್ಟಿ ಮಾಡೋಕೆ ಸೂಚಿಸಿದ ಬಳಿಕ ಏನೆಲ್ಲ ಮಾಹಿತಿ ಪಡೆಯಲಾಗತ್ತೆ ಅನ್ನೋ ಸ್ಥೂಲ ಚಿತ್ರವೊಂದು ಸಿಗೋದಕ್ಕೆ ಸಾಧ್ಯ ಆಗಿದೆ ಕೇಂಬ್ರಿಡ್ಜ್ ಅನಲಿಟಿಕ ಹಗರಣದಲ್ಲಿ ಲಕ್ಷಾಂತರ ಫೇಸ್ಬುಕ್ ಬಳಕೆದಾರರ ಮಾಹಿತಿಯನ್ನ ಹೇಗೆ ಚುನಾವಣಾ ಪ್ರಚಾರಕ್ಕೆ ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತಾನು ಬಯಲಾಗಿತ್ತು ಇದಕ್ಕಾಗಿ ಮಾರ್ಕ್ ಜುಕರ್ಬರ್ಗ್ ಅಮೆರಿಕ ಕಾಂಗ್ರೆಸ್ ಎದುರು ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದ್ರು ಬಳಕೆದಾರರ ಆರೋಗ್ಯ ಡೇಟಾ ಮತ್ತು ಸೂಕ್ಷ್ಮ ಮಾಹಿತಿಯನ್ನ ಒಳಗೊಂಡಂತೆ ಥ್ರೆಟ್ಸ್ ಅಪ್ಲಿಕೇಶನ್ ಗಿಂತ ಹೆಚ್ಚು ವೈಯಕ್ತಿಕ ಡೇಟಾ ಪಾಯಿಂಟ್ ಗಳನ್ನ ಸಂಗ್ರಹ ಮಾಡುತ್ತೆ ಥ್ರೆಟ್ಸ್ಗಿಂತ ಟ್ವಿಟರ್ ಕಡಿಮೆ ವೈಯಕ್ತಿಕ ಡೇಟಾವನ್ನ ಸಂಗ್ರಹಿಸ್ತಿರುವಂತೆ ತೋರ್ತಾ ಇದ್ರು ಕೂಡ ಇಂಟರ್ನೆಟ್ ನಾದ್ಯಂತ ಬಳಕೆದಾರರನ್ನ ಟ್ರ್ಯಾಕ್ ಮಾಡೋಕೆ ಇದು ಹತ್ತು ಡೇಟಾ ಪಾಯಿಂಟ್ ಗಳನ್ನ ಬಳಸುತ್ತೆ ಆದ್ರೆ ಈ ರೀತಿಯನ್ನ ತಾನು ಅನುಸರಿಸ್ತಿಲ್ಲ ಅಂತ ಥ್ರೆಡ್ಸ್ ಈಗ ಹೇಳ್ಕೊಳ್ತಾ ಇದೆ ಥ್ರೆಟ್ಸ್ ಯಾವ ಡೇಟಾ ಪಾಯಿಂಟ್ ಗಳನ್ನ ಸಂಗ್ರಹ ಮಾಡುತ್ತೆ ಅಂತ ಗಮನಿಸೋದ್ರೆ ಹಣಕಾಸಿನ ಮಾಹಿತಿ ಕ್ರೆಡಿಟ್ ಮಾಹಿತಿ ಪಾವತಿ ಮಾಹಿತಿ ಇತರೆ ಹಣಕಾಸು ವಿವರಗಳು ಸಂಪರ್ಕದ ಮಾಹಿತಿ ಹೆಸರು ವಿಳಾಸ ಫೋನ್ ಸಂಖ್ಯೆ ಮತ್ತಿತರ ಬಳಕೆದಾರರ ಸಂಪರ್ಕ ಮಾಹಿತಿ ಆರೋಗ್ಯ ಮತ್ತು ಫಿಟ್ನೆಸ್ ವಿವರಗಳು ಬಳಕೆದಾರರ ಇಮೇಲ್ಗಳು ಅಥವಾ ಪಠ್ಯ ಸಂದೇಶಗಳು ಸರ್ಚ್ ಹಿಸ್ಟ್ರಿ ಸೂಕ್ಷ್ಮ ಮಾಹಿತಿಯನ್ನ ಇದು ಸಂಗ್ರಹಿಸುತ್ತೆ ಇದರಲ್ಲಿ ಯಾವ ಸೂಕ್ಷ್ಮ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಅಂತ ನೋಡಿದ್ರೆ ಥ್ರೆಟ್ಸ್ ಗೌಪ್ಯತೆ ನೀತಿ ಬಳಕೆದಾರರು ಧಾರ್ಮಿಕ ದೃಷ್ಟಿಕೋನ ಲೈಂಗಿಕ ದೃಷ್ಟಿಕೋನ ರಾಜಕೀಯ ದೃಷ್ಟಿಕೋನ ಆರೋಗ್ಯ ಜನಾಂಗೀಯ ಅಥವಾ ಜನಾಂಗೀಯ ಮೂಲ ತಾತ್ವಿಕ ನಂಬಿಕೆಗಳು ಅಥವಾ ಟ್ರೇಡ್ ಯೂನಿಯನ್ ಸದಸ್ಯತ್ವದ ಬಗ್ಗೆ ಮಾಹಿತಿಯನ್ನ ಒದಗಿಸಬಹುದು ಅಂತ ಹೇಳುತ್ತೆ ಟ್ವಿಟರ್ ಕೂಡ ಆರೋಗ್ಯ ಮಾಹಿತಿಯೊಂದನ್ನು ಹೊರತುಪಡಿಸಿ ಇವೇ ಡೇಟಾವನ್ನು ಸಂಗ್ರಹ ಮಾಡುತ್ತೆ ಟ್ವಿಟರ್ ಯಾವ ಡೇಟಾವನ್ನ ಸಂಗ್ರಹಿಸುತ್ತೆ ಅಂತ ನೋಡಿದ್ರೆ ಟ್ರ್ಯಾಕಿಂಗ್ ಆಗಿ ಬಳಸುವ ಹತ್ತು ಡೇಟಾ ಪಾಯಿಂಟ್ಗಳನ್ನ ಟ್ವಿಟರ್ ಬಹಿರಂಗ ಮಾಡಿದೆ ಮುಖ್ಯವಾಗಿ ನಿಖರವಾದ ಸ್ಥಳ ಇಮೇಲ್ ವಿಳಾಸ ಬ್ರೌಸಿಂಗ್ ಇತಿಹಾಸ ಖರೀದಿ ಮಾಹಿತಿ ಬಳಕೆದಾರರ ಗುರುತು ಡಿವೈಸ್ ಐಡಿ ಕೂಡ ಈ ಡೇಟಾ ಪಾಯಿಂಟ್ಸ್ ಗಳನ್ನೇ ಸಂಗ್ರಹಿಸುತ್ತೆ ಆದ್ರೆ ಬಳಕೆದಾರರನ್ನ ಟ್ರ್ಯಾಕ್ ಮಾಡೋಕೆ ಬಳಸುವ ಡೇಟಾ ಲೇಬಲ್ಗಳು ಇಲ್ಲದೆ ಇರೋದು ಮೆಟಾ ಅವುಗಳನ್ನ ಟ್ವಿಟರ್ ರೀತಿಯಲ್ಲಿ ಬಳಸುವುದಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಅಂತ ಹೇಳಲಾಗಿದೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಬಳಕೆದಾರರು ಈಗಾಗಲೇ ಈ ಡೇಟಾವನ್ನ ಹಂಚಿಕೊಳ್ತಾ ಇದ್ದಾರೆ ಥ್ರೆಡ್ಸ್ ಬಳಕೆ ಭಾರತದಲ್ಲಿ ಕಳವಳಕಾರಿಯಾಗಿದೆಯಾ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಗಮನಾರ್ಹ ಪಾಲನ್ನ ಹೊಂದಿರೋದ್ರಿಂದ ಗೌಪ್ಯತೆ ವಿಚಾರದಲ್ಲಿ ಹೆಚ್ಚು ಎಚ್ಚರವಂತೂ ಅಗತ್ಯ ಯುರೋಪಿಯನ್ ಯೂನಿಯನ್ಗಳಂತೆ ಗೇಟ್ ಕೀಪರ್ಗಳು ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಕೆದಾರರ ವೈಯಕ್ತಿಕ ಡೇಟಾವನ್ನ ಸಂಯೋಜನೆ ಮಾಡೋದನ್ನ ನಿಷೇಧ ಮಾಡೋಕೆ ಭಾರತದಲ್ಲಿ ಯಾವುದೇ ಕಾನೂನು ಇಲ್ಲ ಅಂತ ತಂತ್ರಜ್ಞಾನ ವಕೀಲ ಮತ್ತು ಆನ್ಲೈನ್ ನಾಗರಿಕ ಹಕ್ಕುಗಳ ಕಾರ್ಯಕರ್ತ ಮಿಶಿ ಚೌಧರಿ ಹೇಳೋದನ್ನ ಹಿಂದೂಸ್ತಾನ್ ಟೈಮ್ಸ್ ಉಲ್ಲೇಖ ಮಾಡುತ್ತೆ ಥ್ರೆಡ್ಸ್ ಬಳಕೆದಾರರು ತಮ್ಮ ವೈಯಕ್ತಿಕ ಮಾಹಿತಿಯನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತ ನೋಡೋದಾದ್ರೆ ಅದಕ್ಕೆ ಪರಿಣಿತರು ಸೂಚಿಸುವುದು ಹೀಗೆ ಖಾತೆಯಲ್ಲಿ ಸರ್ಚ್ ಹಿಸ್ಟ್ರಿಯನ್ನ ಮೆಟ ಉಳಿಸಿಕೊಳ್ಳುವ ಸಮಯವನ್ನು ಕಡಿಮೆ ಮಾಡಬಹುದು ಆದರೂ ಮೂರು ದಿನಗಳಿಗಿಂತ ಕಡಿಮೆ ಸಮಯ ಆಯ್ಕೆಗೆ ಅವಕಾಶ ಇಲ್ಲದೆ ಇರೋದು ಆತಂಕಕಾರಿ ವಿಚಾರ ಇನ್ನು ಮಾರ್ಕೆಟಿಂಗ್ ಉದ್ದೇಶಕ್ಕಾಗಿ ಈ ಡೇಟಾವನ್ನ ಬಳಸದಂತೆ ತಡೆಯೋಕೆ ಆದಷ್ಟು ಸರ್ಚ್ ಹಿಸ್ಟ್ರಿಯನ್ನ ಆಗಾಗ ಮ್ಯಾನ್ಯಲ್ ಆಗಿ ಅಳಿಸಬಹುದು ಕಾಂಟ್ಯಾಕ್ಟ್ ಸಿಂಕ್ ಮಾಡೋದನ್ನ ತಪ್ಪಿಸಬೇಕಾಗತ್ತೆ ಎಲ್ಲಾ ಐಚ್ಛಿಕ ಕುಕ್ಕಿಗಳ ಆಯ್ಕೆಯನ್ನ ರದ್ದು ಮಾಡಿದ್ರೆ ಟ್ರ್ಯಾಕಿಂಗ್ ಕಡಿಮೆ ಮಾಡೋಕೆ ನೆರವಾಗುತ್ತೆ ಇನ್ನು ವೈಯಕ್ತಿಕ ಡೇಟಾಕ್ಕೆ ಹೆಚ್ಚು ಸಂಬಂಧಪಟ್ಟಂತ ಜಾಹಿರಾತುಗಳನ್ನ ನಿರಾಕರಿಸೋಕೆ ಜಾಹಿರಾತು ಸೆಟ್ಟಿಂಗ್ ಅನ್ನ ಬದಲಾಯಿಸಬೇಕಾಗತ್ತೆ ಇನ್ಸ್ಟಾಗ್ರಾಮ್ಗೆ ಯಾವುದನ್ನ ಸಮ್ಮತಿ ಮಾಡ್ಲಾಗಿರುತ್ತೋ ಅದೆಲ್ಲವೂ ಥ್ರೆಡ್ಸ್ಗೂ ಹೋಗುತ್ತೆ ಅದರಿಂದ ಥ್ರೆಡ್ಸ್ ಟ್ರ್ಯಾಕ್ ಮಾಡೋದನ್ನ ತಡೆಯೋಕೆ ಬಯಸಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಥಳ ಟ್ರ್ಯಾಕಿಂಗ್ ಅನ್ನ ಆಫ್ ಮಾಡಬೇಕಾಗತ್ತೆ ಥ್ರೆಡ್ಸ್ ವಿಚಾರದಲ್ಲಿ ಮಾತ್ರವಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ವೇದಿಕೆಯು ಮಾಹಿತಿ ಕದಿಯುವ ಮೂಲಕವೇ ತನ್ನ ಬೇಳೆ ಬೇಯಿಸ್ಕೊಳ್ಳುತ್ತೆ ಅನ್ನೋ ಎಚ್ಚರ ಇರಲೇಬೇಕು ಹಾಗಾಗಿ ಈ ಎಚ್ಚರಿಕೆಗಳನ್ನ ಇತರ ಪ್ಲಾಟ್ಫಾರ್ಮ್ಗಳ ಬಳಕೆಯ ಸಂದರ್ಭದಲ್ಲೂ ಅನುಸರಿಸಲೇಬೇಕಿದೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ